ಅಗ್ರ ರಾಷ್ಟ್ರೀಯ ವಾರ್ತೆಗೆ ಮತ್ತೆ ಸ್ವಾಗತ. ಖಾತೆ ಹಂಚಿಕೆ ವಿಚಾರದಲ್ಲಿ ಬಯಸಿದ ಖಾತೆ ಸಿಗದೆ ಆನಂದ್ ಸಿಂಗ್ ಸಿಟ್ಟಾಗಿದ್ದಾರೆ. ನೆನೆಯಷ್ಟೇ ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಹೇಳಿದ ಆನಂದ್ ಸಿಂಗ್ ನಾಳೆ ಬೆಂಗಳೂರಿಗೆ ಬರ್ತಿದ್ದಾರೆ. ನಾಳೆ ಸಿಎಂ ಬೊಮ್ಮಾಯಿ ಮತ್ತು ಯಡಿಯೂರಪ್ಪನವರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ. ಆನಂದ್ ಸಿಂಗ್ ರಾಜಿ ಆಗ್ತಾರೋ ಇಲ್ಲ ನಾಳೆಯೇ ರಾಜೀನಾಮೆ ಕೊಡ್ತಾರೋ ಗೊತ್ತಿಲ್ಲ. ಆದರೆ ಬಯಸಿದ ಖಾತೆ ಕೊಡದಿದ್ರೆ ದೆಹಲಿಗೂ ಹೋಗುವ ಸಾಧ್ಯತೆ ಇದೆ. ನಾಳೆ ಬೆಂಗಳೂರಲ್ಲಿ ಯಾರು ಭೇಟಿಯಾಗಲಿದೆ ನಾಳೆ ಕಾರ್ಯಕ್ರಮ ಯಲ್ಲಾಪುರಕ್ಕೆ ಹೋಗ್ತೀನಿ. ಅಲ್ಲ ಬೆಂಗಳೂರಿಂದ ಬೆಂಗಳೂರಿಗೆ ಗೊತ್ತಿಲ್ಲ ಅಲ್ಲಿ ನಡೆಕೊಂಡು ಬರ್ತೀವಿ ಅಲ್ಲಿಗೆ ಹೋಗ್ತೀವಿ. ಬರ್ತಣ್ಣ ಕೈ ಕೈ ಸಿಗದು. ಯಡಿಯೂರಪ್ಪ ಹಾಗೂ ಅವರ ಮಗ ರಾಜ್ಯವನ್ನ ಲೂಟಿ ಮಾಡಿದ್ರು. ಕೆಲಸ ಇಲ್ಲದೆ ಪರದಾಡಿದ ಜನರಿಗೆ ಸಹಾಯ ಮಾಡಲಿಲ್ಲ. ಈಗ ಇಂದಿರಾ ಕ್ಯಾಂಟೀನ್ ಮುಚ್ಚಲು ಹೊರಟಿದ್ದಾರೆ ಅಂತ ಸಿದ್ದರಾಮಯ್ಯ ಸಿಟ್ಟಾದ್ರು. ಸಿಟಿ ರವಿ ದೇಶದ್ರೋಹಿ ಅಂತ ರಮಾನಾಥ್ ರೈ ಹೇಳಿದ್ರು. ಗುಲಾಮರಿಗೆಲ್ಲ ದೇಶಭಕ್ತಿ ಅರ್ಥ ಆಗಲ್ಲ ಅಂತ ಸಿಟಿ ರವಿ ತಿರುಗೇಟು ಕೊಟ್ಟರು. ನೀವು ನಿಮ್ಮ ಮಗ ಲೂಟಿ ಹೊಡೆಯುತ್ತಿದ್ದೀರಿ, ಬಡವರಿಗೆ ಕೊಡ್ರಿ, ಕಷ್ಟದಲ್ಲಿದ್ದಾರೆ, ಬಡವರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ, ಅವ್ರಿಗೆ ಊಟ ಇಲ್ಲ, ಕೆಲಸ ಇಲ್ಲ, ಕೊಡ್ರಿ ಅಂತಂದ್ರೆ ಕೊಡ್ಲಿಲ್ಲ. ಸ್ವಾತಂತ್ರ್ಯ ಹೋರಾಟ ಮಾಡಿದವ್ರಿಗೆ ಮಾತಾಡ್ತಾರೆ, ದೇಶಕ್ಕಾಗಿ ಹುತಾತ್ಮರಾದವರು ಮಾತಾಡ್ತಾರೆ. ಮಹಾತ್ಮ ಗಾಂಧಿಯವ್ರನ್ನ ಬಿಡುದಿಲ್ಲ, ಅವರು ಅಂತಾರಾಷ್ಟ್ರೀಯಕ್ಕೆ ಹೋಗಿ ಮಹಾತ್ಮ ಗಾಂಧಿ ಹೊಗಳ್ತಾರೆ. ಈ ಊರಿನಲ್ಲಿ ಬಿಜೆಪಿ ಮುಖಂಡರು ಗಾಂಧಿಯವನ್ನು ಕೊಂದಂತ ಗೋಡ್ಸೆಗೆ ದೇಶಪ್ರೇಮಿ ಅಂತ ಹೇಳ್ತಾರೆ. ನಾನು ಮತ್ತೆ ಬೇರೆ ಮಾತು, ದೇಶಪ್ರೇಮಿ ಸ್ವಾತಂತ್ರ್ಯ ಹೋರಾಟಕ್ಕಾಗಿ 4 ದಿವಸ ಯಾರಾದ್ರೂ ಜೈಲಲ್ಲಿ ಕೂತಿದ್ರೆ ಅವರು ಯಾರಾದ್ರೂ ಮಾತಾಡಿದ್ರು ದೇಶದ್ರೋಹಿ. ಜವಾಹರ್ಲಾಲ್ ನ ಉಕ್ಕಾ ಭಾರತ ಹೇಳಿದ ಸಿಟಿ ರವಿ ದೇಶದ್ರೋಹಿ. ರಮಾನಾಥ್ ರೈವರಿಂದ ನಾನು ಮುಂದೆ ಕಲಿತೀನಿ ಯಾವುದು ದೇಶಭಕ್ತಿ ಅನ್ನೋದನ್ನು. ಒಂದು ಕುಟುಂಬದ ಗುಲಾಮರಾಗಿ ಬದುಕೋದು ದೇಶಭಕ್ತಿಯ ಸಂಗತಿಯಲ್ಲ, ಭಾರತದ ಹಿತದ ಬಗ್ಗೆ ಚಿಂತಿಸೋದು ದೇಶಭಕ್ತಿಯ ಸಂಗತಿ. ಒಂದು ಕುಟುಂಬದ ಗುಲಾಮಗಿರಿಯನ್ನು ಒಪ್ಕೊಳ್ಳೋದು ಪ್ರಜಾಪ್ರಭುತ್ವದ ಲಕ್ಷಣವೂ ಅಲ್ಲ, ದೇಶಭಕ್ತಿಯ ಸಂಗತಿಯೂ ಅಲ್ಲ. ಒಂದು ಕುಟುಂಬದ ಆಧಿಪತ್ಯವನ್ನೇ ಪ್ರಜಾಪ್ರಭುತ್ವ ಅಂತ ಕರೆಯೋದು ಪ್ರಜಾಪ್ರಭುತ್ವಕ್ಕೆ ಮಾಡುವ ಅಪಮಾನ. ಗುಲಾಮರಿಗೆ ದೇಶಭಕ್ತಿ ಅರ್ಥ ಆಗಕ್ಕೆ ಸಾಧ್ಯ ಇಲ್ಲ.